ನಲ್ಲಿ ನೀರಿಗಾಗಿ ಬಡಿದಾಟ, ಕೈಕಾಲು ಊನ, ಗಂಡ ಹೆಂಡತಿ ಜಗಳ, ಹೆಂಡತಿಯಿಂದ ಗಂಡನಿಗೆ ಒನಿಕೆ ಏಟು. ಈಗಿನ ಕಾಲದಲ್ಲೂ ಈ ಅಮ್ಮ ಗಂಡನಿಗೆ ಬೆಂಡ್ ಮಾಡೋದಕ್ಕೋಸ್ಕರನೇ ಒನಿಕೆ ಇಟ್ಕೊಂಡವ್ರು ಏನು? ಯಾವ್ಯಾವ ಹೆಂಡ್ತಿದ್ರು ತಮ್ಮ ಗಂಡರನ್ನ ಬೆಂಡ್ ಮಾಡೋದಿಕ್ಕೆ ಯಾವ್ಯಾವ ಐಟಮ್ ಇಟ್ಕೊಂಡವ್ರು? ಆದ್ರೆ ನಮ್ಮ ಮನೆಯಲ್ಲಿ ನನ್ನ ಮಾತೇ ನಡೆಯೋದು, ನನ್ನ ಹೆಂಡತಿ ಮಾತೇ ನಿಲ್ಲೋದು. ಅಯ್ಯೋ, ಏನಪ್ಪ ಇದು ಇಷ್ಟೊಂದು ಶ್ರದ್ಧಾಂಜಲಿ ಫೋಟೋಗಳು? ಶ್ರೀಕಂಠಪ್ಪ, ಕಮಲಮ್ಮ, ಮಾಸ್ಟರ್ ಚೇತನ್, ಮಂಜುನಾಥ ಸಿ, ಇವನು ನನ್ನ ಆತ್ಮೀಯ ಗೆಳೆಯ ಹೋಗ್ಬಿಟ್ಟ. ಇವನ್ ಮನೆಯಲ್ಲಿದೆ ಗೊತ್ತಿಲ್ವಲ್ಲ, ಇವನ ಅಂತಿಮ ದರ್ಶನ ಪಡಿಬೇಕಲ್ಲ. ಮೊಬೈಲ್ ನಂಬರ್ ಇದೆ. ಅಯ್ಯೋ, ಏನಾಗಿತ್ತು? ನಾಟ್ ರೀಚಬಲ್. ಇನ್ನೊಂದು ನಂಬರ್ ಇದೆಯಲ್ಲ. ಅಯ್ಯೋ, ಹಾಳಾದ ಸ್ವಿಚ್ ಬೋರ್ಡ್ ಆಫ್ ಬರ್ತಾ ಇದೆಯಲ್ಲ. ನಾನೆಂತ ನೆತದೃಷ್ಟ, ಕೊನೆಗಾಲದಲ್ಲಿ ನನ್ನ ಸ್ನೇಹಿತನ ಮುಖ ನೋಡಕ್ಕಾಗದಿರೋಷ್ಟು ನತರ ಭಾಗ್ಯ ಆಗ್ಬಿಟ್ಟಲ್ಲ. ಮಂಜುನಾಥ, ಮಂಜುನಾಥ ಸಿ ಹೋಗ್ಬಿಟ್ಟನು. ಅಯ್ಯಯ್ಯೋ, ನನ್ನ ಕೈ ಖಾಲಿ ಆಡ್ತಾ ಇಲ್ವಲ್ಲ, ನಾನೇನ್ ಮಾಡ್ಲಿ? ಸಮಾಧಾನ ಮಾಡ್ಕೋ ಕಪ್ಲಿ ಪತಿ. ಯಾಕೆ ಇಷ್ಟು ಜೋರಾಗಿ ಅಳ್ತಾ ಇದೀಯ? ನಾನು ಏನಂತ ಹೇಳು, ನನಗೆ ತುಂಬಾ ಬೇಕಾದವನು, ನನ್ನ ಏರಿಗೆ ಶ್ರಮಿಸ್ತವನು, ನನಗೆ ಅಣ್ಣಂತರ ಇದ್ದವನು, ನನ್ನ ಭವಿಷ್ಯ ರೂಪಿಸ್ತವನು ಹೋಗ್ಬಿಟ್ಟ. ಕಣು ಶಿವನ್ ಪದ ಸೇರ್ಕೊಂಡ್ಬಿಟ್ಟ. ಯಾರನ್ನೂ ಬಿಟ್ಟಿಲ್ಲ ಸಾವು, ಕರೆ ಬಂದಾಗ ಹೋಗ್ಬೇಕು ನಾವು ನೀವು. ಇವತ್ತು ನಾನು ನಾಳೆ ನೀನು, ಅಲ್ಲ ಹೋಗ್ಲೇಬೇಕಾಗತ್ತೆ, ಎಲ್ಲರೂ ಸಾಯ್ಲೇಬೇಕಲ್ವೇನಾ? ನೋಡಿಲಿ, ಪೇಪರ್ ಅಲ್ಲಿ ಒಂದು ಫೋಟೋ ಕೊಟ್ಟಿದ್ದಾರೆ, ಅವನ ಹೆಸರು ಕೊಟ್ಟಿದ್ದಾರೆ, ಎರಡು ಮೊಬೈಲ್ ನಂಬರು ಕೊಟ್ಟಿದ್ದಾರೆ. ಹಾಳಾದು ಒಂದು ಸ್ವಿಚ್ ಆಫ್, ಒಂದು ನಾಟ್ ರೀಚಬಲ್. ಅವನ ಅಂತಿಮ ದರ್ಶನ ಪಡಿಬೇಕಲ್ಲ, ನಾನು ಏನ್ ಮಾಡ್ಲು? ಏ, ಈ ಪಾರ್ಟಿ ನನಗೆ ಗೊತ್ತು ಕಣ. ಗೊತ್ತಾ? ಇವನ್ ಮನೆ ಎಲ್ಲಿದೆ ಹೇಳ್ಬಿಟ್ಟು ಪುಣ್ಯ ಕಟ್ಕೊಳ್ಳೋ, ಹೋಗಿ ಅಂತಿಮ ದರ್ಶನ ಮಾಡಿ ಬರ್ತೀನಿ. ನಿನ್ನ ಭವಿಷ್ಯವನ್ನ ರೂಪಿಸ್ತವನಲ್ಲ ಇವನು. ಹೌದೌದೌದು. ಹಿಡ್ಕೋ, ಇಲ್ಲಿ ನಮ್ಮ ಮನೆ ಇರೋದು ಬನಶಂಕರಿ, ನಾಲ್ಕನೇ ಫ್ಲೋರ್ ಅಲ್ಲಿ ಅವನಿದ್ದಾನೆ, ಎರಡನೇ ಫ್ಲೋರ್ ಅಲ್ಲಿ ನಾನಿದ್ದೀನಿ, ಇರೋದೇ ನಾಲ್ಕ್ ಫ್ಲೋರ್ ಅಲ್ಲಿ, ನಾಲ್ಕು ಅಂತಸ್ತಿನ ಕಟ್ಟಡ. ಸರಿ, ಈಗ ನಿಮ್ಮ ಮನೆ ಎಲ್ಲಿದೆ ಅದನ್ನ ಹೇಳು. ಬನಶಂಕರಿಯಲ್ಲಿದೆ, ನಾನು ಕೆಳಗಡೆ ಫ್ಲೋರ್ ಅಲ್ಲಿ ನಿಂತಿದ್ದೆ. ಅವನು ಬಂದ, ಲೇ ಕಮಲೇಪತಿ ಹೇಗಿದ್ಯಾ ಅಂತ. ಚೆನ್ನಾಗಿದ್ದೀನಪ್ಪ ಅಂದೆ. ಎರಡನೇ ಫ್ಲೋರ್ ಹತ್ತದ. ಅದ್ಸರಿ, ಅವನು ಹೇಗ್ ಸತ್ತ? ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಎರಡನೇ ಫ್ಲೋರ್ ಹತ್ತದ, ಮೂರನೇ ಫ್ಲೋರ್ ಹೋದ, ಕಬನೇಪತಿ ಅಂದ. ಏನಪ್ಪ ಅಂದೆ, ಕುಡ್ದ್ಬಿಟ್ಟಿದ್ನಲ್ಲ. ಹಾಗಾದ್ರೆ ನನ್ನ ಸ್ನೇಹಿತ ಕುಡ್ದು ಕುಡ್ದು ಸತ್ತೋಗ್ಬಿಟ್ಟ. ಏ, ಕುಡ್ದು ಸಾಯ್ಲಿಲ್ಲ ಕಣೆಯ. ಮೂರನೇ ಫ್ಲೋರ್ ಹತ್ತ, ನಾಲ್ಕನೇ ಫ್ಲೋರ್ಗೆ ಹೋದ, ನಾಲ್ಕನೇ ಫ್ಲೋರ್ ಹತ್ತದ, ಐದನೇ ಫ್ಲೋರ್ ಹತ್ತಕ್ಕೆ ಹೋದ, ಮೇಲಿಂದ ದಬ್ಬಂತ ಬಿದ್ದ. ಹಾಗಾದ್ರೆ ನನ್ನ ಸ್ನೇಹಿತ ಕುಡ್ದು ಕುಡ್ದು ಮಹಡಿ ಮೇಲಿಂದ ಬಿದ್ದು ಸತ್ತೋಗ್ಬಿಟ್ಟ. ಇಲ್ಲಪ್ಪ, ಅವ್ನು ಸಾಯ್ಲಿಲ್ಲ. ಸಾಯ್ಲಿಲ್ವಾ? ಮತ್ತವ್ನು ಹೇಗ್ ಸತ್ತ? ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಬೇಗ ಬಾರೋ, ಅದು ಯಾಕೋ ಟೆನ್ಷನ್ ಹುಟ್ಟಾಗ್ತಾ ಇದೆಯಾ? ನೋಡ, ಬಿದ್ದ ತಕ್ಷಣ ಅವನ್ನ ನಿಮಾನ್ಸಕ್ ಕರ್ಕೊಂಡು ಹೋದ್ರು. ನಿಮಾನ್ಸ ಕರ್ಕೊಂಡೋಗಿ ಔಷಧಿ ಕೊಡ್ತವ್ರು, ಡಾಕ್ಟರ್ ಬಂದ್ರು, ಚುಪ್ಪಾಂಚೂರ್ ಆಗೋಗಿತ್ತು ದೇಹ ಎಲ್ಲ, ಎಲ್ಲ ಒಲಿದಿದ್ದೆ, ಅವನ್ಗೆ ಔಷಧಿ ಹಾಕೊಟ್ರು, ಮತ್ತೆ ಚಿಗತ್ಕೊಂಬಿಟ್ಟ ಕಣೆ. ಹೊದಿಕೊಂಬಿಟ್ಟ. ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಬಾರೋ, ಬರ್ತಾ ಇದ್ದೀನಿ. ಅವನೇನ್ ಮಾಡ್ದ, ಒಂದು ಥಿಯೇಟರ್ ಇಂದ ಇನ್ನೊಂದು ಥಿಯೇಟರ್ಗೆ ಹಳೆ ಲ್ಯಾಂಬರೇಟರ್ ಸ್ಕೂಟರ್ ಅಲ್ಲಿ ರೀಲ್ ಅನ್ನ ಸಾಗಿಸ್ತಾ ಇದ್ದ. ಸಾಗಿಸ್ತಾ ಇದ್ದ? ಈ ಡಿಜಿಟಲ್ ಯುಗದಲ್ಲೂ ಹಳೆ ರೀಲ್ ಪಾಪ ಸಾಗಿಸ್ತಾ ಇದ್ದ. ಆ ಅಲಂಕಾರ್ ಪರ್ಲ್ ಪ್ಲಾಜಾದ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಬಿ ಎಂ ಟಿ ಸಿ ಬಸ್ ಬರ್ತಾ ಇತ್ತು. ಇವನು ನೋಡ್ಲಿಲ್ಲ, ಹೋಗಿ ಡಬ್ ಅಂತ ಕೂತದ. ಕುಚ್ಕು ಬಸ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟ. ಅನು ಏ, ಅವ್ನು ಸಾಯ್ಲಿಲ್ಲ ಕಣೆ. ಹಾಗೂ ಸಾಯ್ಲಿಲ್ವಾ? ಹಾಗೂ ಸಾಯ್ಲಿಲ್ಲ. ಮತ್ತೆ ಹೇಗ್ ಸಿಕ್ತ? ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಬೇಗ ಬಾಬು ವಿಷಯಕ್ಕೆ ಬರ್ತಾ ಇದ್ದೀನಿ. ಮತ್ತೆ ಅವನ್ನ ನಿಮ್ಮಂತ ಕರ್ಕೊಂಡೋದ್ರು, ಮತ್ತೆ ಔಷಧಿ ಕೊಡ್ಸೋರು ಹೇಳಿದ್ರು,
ಬೆಂಗಳೂರಂತ ನಗರಗಳಲ್ಲಿ ಹೊಗೆಯಿಂದ ಧಗೆಯಾಗಿ ಪೊಲ್ಯೂಷನ್ ಸಿಟಿ ಆಗೋಗಿದೆ, ನಿಮಗೆ ಇಲ್ಲಿ ಬದುಕೋದ್ ಕಷ್ಟ, ಯಾವ್ದಾದ್ರು ಪರಿಸರ ಇರೋ ಹಳ್ಳಿಗೆ ಕರ್ಕೊಂಡೋಗಿ ಅಂದ್ರು. ಕರ್ಕೊಂಡೋದ್ರು ಕಣಪ್ಪ, ಕರ್ಕೊಂಡೋದ್ರು. ಅಲ್ಲಿ ಹಳ್ಳಿಗಳ ಕಡೆ ಏನು ಇದೆಯಾ, ಲೆಟ್ರಿನ್ ಲ್ಯಾಬ್ರೇಟ್ರಿ ಇರುತ್ತಾ? ಇಲ್ಲ 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 ಇಲ್ಲ, ಬಯಲೇ ಇಲ್ಲ, ಬಯಲಲ್ಲೇ ಎಲ್ಲ ಆಗ್ಬೇಕು. ಮನೆ ಮಂತ್ರಾಲಯ ಬಯಲೇ ಶೌಚಾಲಯ. ಅಯ್ಯೋ ಸಾಕು, ನಿಲ್ಸು, ಅವ್ನು ಹ್ಯಾಕ್ ಸತ್ತ ಅದಕ್ಕೆ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಅವನು ಮುಂಜಾನೆ ಬೇಗೆದ್ದ, ಹೋದ ಚೊಂಬಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ದ, ಯಾರು ಇಲ್ಲದೆ ಇರೋದನ್ನ ಗಮನಿಸಿ ಕೂತ್ಕೊಳಕ್ ಹೋದ ಅಂತ ಶಬ್ದ ಬರ್ತಾ ಇತ್ತು. ಆ ಕಡೆ ಈ ಕಡೆ ನೋಡ್ದ ಕೂತ್ಕೊಳಕ್ಕೆ ಅಂತ ಹೋದ, ಮತ್ತೆ ಶಬ್ದ ಜಾಸ್ತಿ ಆಯ್ತು. ಅವನು ತನ್ನದೇ ಸೌಂಡ್ ಇರಬೇಕು ಅಂತೇಳಿ ತೆಪ್ಪು ಕೂತ್ಕೊಂಡ. ಕೂತ್ಕೊಂಡ ಬಿಲ್ಲದಿಂದ ಎರಡು ತಲೆ ನಾಗರಾವ್ ಆಚೆ ಎದ್ದು ಬಂತು. ಪಟ್ಟಣದ ಪರಿಸರವನ್ನ ಹಾಳು ಮಾಡಿದ್ದಲ್ದೆ ಹಳ್ಳಿ ಪರಿಸರವನ್ನು ಹಾಳು ಮಾಡಕ್ ಬರ್ತೀಯಾ ಅಂತೇಳಿ ಟಪ್ಪ ಅಂತ ಕಚ್ಚಿದ್ದೆ, ವಾಪಸ್ ಬಿಲ್ದೊಳಗಡೆ ಸೇರ್ಕೊಂಡ್ಬಿಡ್ತು. ಅಯ್ಯೋ ಅಯ್ಯೋ, ನನ್ನ ಸ್ನೇಹಿತ ಪರಸ್ಥಳದಲ್ಲಿ ಎರಡು ತಲೆ ಗೋಧಿ ನಾಗರವಿಂದ ಕಡಿಸ್ಕೊಂಡು ಪರದೇಶಿಯಾಗಿ ಪ್ರಾಣ ಬಿಟ್ಟ. ಅಯ್ಯಯ್ಯೋ ಬೇಡಪ್ಪ ಬೇಡ ಮಂಜುನಾಥ, ಇದಕ್ಕಿಂತ ದುರ್ಮರಣ ಇನ್ನೊಂದಿಲ್ವೋ? ಆದ್ರೂ ಸಾಯ್ಲಿಲ್ಲ ಅವನು, ಆದ್ರೂ ಸಾಯ್ಲಿಲ್ವಾ? ಯೋ ಟೆನ್ಷನ್ ಯಾಕೆ ಉಂಟಾಗ್ತಾ ಇದೆಯೋ, ಕತೆ ಹೇಳೋಕೆ ಯಾಕೆ ಹೇಳ್ತೀನಿ, ನೇರವಾಗಿ ಹೇಳಿ ಯಾಕೆ ಸತ್ತ ಅಂತ? ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಹಾವು ಕಡ್ದಿರ್ಬೋದು, ಆ ಹಾವು ಕಡ್ದಿದ್ದಕ್ಕೆ ಔಷಧಿ ಕೊಡಕ್ಕೆ ಆ ಊರಲ್ಲಿ ಯಾರು ಇರಲ್ವಾ? ಆ ಊರಲ್ಲಿ ಸುಳ್ರಾಮಣ್ಣ ಅಂತ ಒಬ್ಬ ಇದ್ದ, ಹಾವು ಕಡಿದ್ರೆ ಔಷಧಿ ಕೊಡೋನು, ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಔಷಧಿ ಕೊಡಪ್ಪ ಅಂತ. ಆದ್ರೆ ಏನಾಗ ಹೋಗಿದೆ, ಅವ್ರ ಮನೆಗೆ ಹೋದ್ರೆ ಅವನು ಹಿಂದಿನ ದಿನ ಹಾವು ಕಡಿಸ್ತಾ ಹೋಗಿದ್ದ. ಅವನ ಹೆಂಡತಿಗೆ ಆ ಕಸುಬನ್ನು ಹೇಳ್ಕೊಟ್ಟಿಲ್ಲ. ಅದಕ್ಕೆ ಹೇಳೋದು, ಒಬ್ರು ಕಸುಬು ಕಲ್ತ್ರೆ ಇನ್ನೊಬ್ರು ಕಸುಬನ್ನ ದಾರೆ ಎಳೆದ್ಬಿಟ್ಟು ಹೋದ್ರೆ ಏನಾಗುತ್ತೆ, ಆ ಕಸುಬು ಮುಂದುವರಿಯುತ್ತೆ. ಆಮೇಲೆ ಮತ್ತೇನ್ ಮಾಡಿದ್ರು, ಪಟ್ಟಣ ಕರ್ಕೊಂಡ್ ಬಂದ್ರು, ಕರ್ಕೊಂಡು ಬಂದ್ರು, ನಿಮ್ಮಾಂಸ ಕರ್ಕೊಂಡು ಬಂದ್ರು, ಔಷಧಿ ಕೊಡಿಸಿದ್ರು, ಮತ್ತೆ ಚಿಗರೆ ಚಿಗರೆ ಮರ್ಯಾದಂಗೆ ಎದ್ದುಬಿಟ್ಟ. ಎದ್ಬಿಟ್ಟ? ಅಯ್ಯೋ ಮತ್ತೆ ಅವ್ನು ಹ್ಯಾಕ್ ಸತ್ತ ವಿಷಯಕ್ಕೆ ಬಾ. ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಅಪ್ಪ ಶುರು ಮಾಡ್ದ, ಏನಂತ ಶುರು ಮಾಡ್ದ, ಎದ್ದುಬಿಟ್ಟು ಪ್ರಪಂಚದಲ್ಲಿ ಇರೋದು ಎರಡೇ ಜಾತಿ, ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ, ಬಡವ ಶ್ರೀಮಂತ ಅನ್ನೋದೆಲ್ಲ ನಾವು ಮಾಡ್ಕೊಂಡಿರೋದು ಅಂತ ಹೇಳ್ತಾ ಇದ್ದ. ಕೀಳು ಮೇಲು ಅನ್ನೋದನ್ನ ಯಾರು ನೋಡಬಾರ್ದು ಅಂತ ಹೇಳ್ತಿದ್ದ. ಅವನ ಮಗಳೇ ಏನು ಮಾಡಿದ್ಲು, ಏನು ಮಾಡಿದ್ಲು, ಇದೇ ಸಮಯವನ್ನ ಸದುಪಯೋಗ ಅಂತ ತಿಳ್ಕೊಂಡು ಬೇರೆಯವ್ರು ಯಾರೋ ಒಬ್ಬನ್ನ ಮದುವೆ ಮಾಡ್ಕೊಂಬಿಟ್ಲು, ತನ್ನ ಜಾತಿ ಅಲ್ಲದೆ ಇರೋವ್ರನ್ನ. ಅವಾಗ ಇವನು ಕೋಪ ಬಂದ್ಬಿಡ್ತು. ಕೋಪ ಬಂದು ಕಲಾಸಿ ಪಳ್ಳಿ ಕೋದ, ಹೋಗಿ ನಾಲ್ಕು ಬಾಟ್ಲು ಪಾಲಿಡಾಲು, ಎರಡು ಬಾಟ್ಲು ಟ್ರೀಟ್ಮೆಂಟ್, ಎರಡು ಮಿಕ್ಸ್ ಮಾಡಿದ್ದೆ, ಕಟ 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 ಅಂತ ಕುಡಿದ್ಬಿಟ್ಟ. ಅಯ್ಯೋ ನನ್ನ ಸ್ನೇಹಿತ ವಿಷಯ ಕೊಡ್ಬಿಟ್ಟು ಹೋಗಿಬಿಟ್ಟ. ಆದ್ರೂ ಸೈಲಿಲ್ಲ ಅವನು, ಮತ್ತೆ ಹಾಕ್ ಸತ್ತ. ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಇದು ನಿನ್ನ ಕೈಯಲ್ಲ, ಕಾಲು ಅಂತ ಹಿಡ್ಕೊಂಡು ಬೆಡ್ಕೋತೀನಿ. ಕೈ ಹಿಡ್ಕೋ. ಅಯ್ಯೋ ಕೈನ ಕಾಲು ಹೊಂದ್ಕೊಳೋದು ಬೇಡ, ಕಾಲ್ನ ಕೈ ಹೊಂದ್ಕೊಳೋದು ಬೇಡ, ಚಿತ್ರ ಹಿಂಸೆ ಕೊಡ್ಬೇಡ ಕಣೋ. ಏನು ನೀನು ಆವಾಗಿನಿಂದ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ, ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಅಂತ ಬರ್ತಾನೆ ಇಲ್ವಲ್ಲ? ನೋಡು ನೀನು ಈಗ ವಿಷಯಕ್ಕೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ವಿಷ ಕುಡಿದು ಸಾಯ್ಬೇಕಾಗತ್ತೆ. ಅದೇ ವಿಷಯ ಬರ್ತಾ ಇದೆ, ವಿಷಯ ಹೇಳ್ಬಿಡ್ತೀನಿ. ಏನು ಮೊದಲು ನಿನಗೊಂದು ಕೆಟ್ಟ ಸುದ್ದಿ ಏನು ಹೇಳ್ಬಿಡ್ತೀನಿ, ಕೆಟ್ಟ ಸುದ್ದಿ ಹೇಳ್ತೀರಿ ಕೇಳು. ಇದಕ್ಕಿಂತ ಕೆಟ್ಟ ಸುದ್ದಿ ಇನ್ನೇನು, ಹಾಳಾಗೋಗ್ಲಿ, ಇದುವರೆಗೂ ಒಳ್ಳೆ ಸುದ್ದಿ ಯಾವ್ದಯ್ಯ ಹೇಳಿದ್ಯಾ ನೀನು? ಅದೇನ್ ಬಗಳು, ಇಲ್ಲಾಂದ್ರೆ ನಾನು ನಿನ್ನ ಕೊಂದು ಬಿಡ್ತೀನಿ. ಬಗಳು ಬಗಳು ಅಂದ ತಕ್ಷಣ ನೆನಪು ಬಂತು, ನಿಮ್ಮನೆ ನಾಯಿ ಬೌ ಬೌ, ನಾಯಿ ಸತ್ತು ಹೋಯ್ತು. ನಾಯಿ ಸತ್ತೋಯ್ತಾ? ಸತ್ತೋಯ್ತೋ. ಅಯ್ಯೋ ಅದೆಂತ ನಾಯಿ ಗೊತ್ತೇನು? ಎಂತ ನಾಯಿ? ರಷ್ಯಾದವರು ಚಂದ್ರಲೋಕಕ್ಕೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದ್ ಬಿಟ್ರಲ್ಲ, ಆ ಲೈಕಾ ನಮ್ಮ ಮೊಮ್ಮಗನ ಹೆಂಡತಿ ಅಣ್ಣನ ಮೊಮ್ಮಗಳು ಕಡೆಯ, ನನ್ನ ಲೈಕಾ ಲೋಕ ಬಿಡ್ತಾನೆಯ. ನನ್ನ ನಾಯಿ ಹಾಗ ಸಾಯ್ತು. ನೀ ಸಾಕಿದ್ದೆಯಲ್ಲಪ್ಪ ಕುರಿ, ಅದನ್ನ ತಿಂದು ಬಿಟ್ಟು ಸತ್ತೋಗ್ಬಿಡ್ತು. ಮೇಕೆ? ನನ್ನ ಮೇಕೆ ತಿನ್ ಸತ್ತೋಯ್ತಾ? ಇದೇನು ಹೀಗೆ ಹೇಳ್ತಾ ಇದ್ಯಾ? ನನ್ನ ಮೇಕೆನು, ನನ್ನ ಲೈಕನು ಮೇಕೆ ತರ ಸಸ್ಯಹಾರಿ ಆಗಿತ್ತಲ್ಲ, ಕಣ್ಣವರ ಆಶ್ರಮದಲ್ಲಿ ಹುಲಿ ಜಿಂಕೆ ತರ ಒಬ್ರಿಗೊಬ್ರು ಲೈಕ್ ಮಾಡ್ತಾ ಇದ್ರು, ಆದ್ರೆ ಹಾಲೇ ಕುಡಿದು ಅದಕ್ಕೆ ಕಂಟಕ ಆಗೋಯ್ತಲ್ಲ. ಛೇ, ಅದಕ್ಕೆಲ್ಲ ಮನುಷ್ಯರ ಬುದ್ಧಿ ಬಂದಿರಬೇಕು ಅಷ್ಟೇ, ಕಡೆಗಾಲಕ್ಕೆ ಕೇಡ್ ಬುದ್ಧಿ ಬರೋ ಹಾಗೆ. ಅದ್ ಸರಿ, ಮೇಕೆ ತಿಂದ್ರೆ ನಾಯಿ ಯಾಕೆ ಸಾಯ್ಬೇಕು? ಅಲ್ಲ ಕಣಲೆ, ನಿಮ್ ಮೇಕೆ ಯಾಕೆ ಸಾಯ್ತು ಅಂತಂದ್ರೆ ಮನೆ ಮುಂದೆ ಕುಳ್ಳಿ ಹಾಕಿದ್ರಲ್ಲ, ತಗಲ್ಬಿಟ್ಟು ಸತ್ತೋಗ್ಬಿಡ್ತು. ಅದಿರ್ಲಿ ಮಾರಿಯಾ, ನನ್ನ ಮೇಕೆ ಮಾರಿಯಾ, ನಿನ್ನ ಕೋರಿಯಾದಿಂದ ತಂದಿದ್ದಲ್ಲ. ಅದ್ ಸರಿ ಕುಳ್ಳಿ ಅಂದಲ್ಲ, ಇಷ್ಟಕ್ಕೂ ಯಾವ ಮಹಾನುಭಾವ್ರಿಗೆ ಹಾಕಿದ್ರ ಯಾವ ಕೊಳ್ಳಿ? ಏ ಮನೆ ಮುಂದೆ ಯಾರಾದ್ರೂ ಸತ್ತರ ಬೆಂಕಿ ಹಾಕಲ್ಲೇನೆ? ಅದೇ ಯಾರಿಗಪ್ಪ? ಇನ್ಯಾರಪ್ಪ ನಿಮ್ ತಾಯಿ ಸತ್ತೋಗಿ?
ಒಂಬತ್ತು ತಿಂಗಳು ನನ್ನ ಹೊತ್ತು ಎತ್ತು ಸಾಕಿಸಲಿದೆ ನನ್ನಮ್ಮ, ನನ್ನ ತಪ್ಪಲೆ ಮಾಡೋಗ್ಬಿಟ್ಟಿಯಮ್ಮ. ಅಮ್ಮ ಇನ್ಯಾರಮ್ಮ ಇದ್ದಾರೆ ನನಗೆ ಅಮ್ಮ ಅಂತ ಕರೆಯೋಕೆ? ನಮ್ಮಮ್ಮ ಹೇಗಯ್ಯ ಸತ್ರು ಕಾತಾನಿಲ್ಲದೆ ಸತ್ತೋದ್ಲು ಕಣಯ್ಯ. ನಮ್ಮಮ್ಮನ ಏನಯ್ಯ ಅಂತ ದುಃಖ? ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ ನಮ್ಮಮ್ಮನ್ನ, ಎಷ್ಟು ಗೌರವ ಕೊಡ್ತಿದ್ದೆ ನನ್ನ ತಾಯಿಗೆ. ಶ್ರೀರಾಮಚಂದ್ರ ತನ್ನ ತಾಯಿ ಕೌಸಲ್ಯ ಮಾತೆಗೆ ಗೌರವ ಕೊಟ್ಟ ಹಾಗೆ, ಗಣೇಶ ತನ್ನ ತಾಯಿ ಪಾರ್ವತಿ ಮಾತೆಗೆ ಗೌರವ ಕೊಟ್ಟ ಹಾಗೆ, ನನ್ನ ಲೈಕಾ ತನ್ನ ತಾಯಿಗೆ ಮರ್ಯಾದೆ ಕೊಟ್ಟ ಹಾಗೆ, ನನ್ನ ಮೇಕೆ ಮರಿ ಅದರ ತಾಯಿಗೆ ಮರ್ಯಾದೆ ಕೊಟ್ಟ ಹಾಗೆ, ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದ ನನ್ನ ತಾಯಿನ. ಅವ್ರಿಗೆ ಏನೋ ದುಃಖ ಪಡೋಕ್ ಕೇಳ್ ಬಂದಿತ್ತು, ಏನೋ ಬಂದಿತ್ತು ದುಃಖ ತಾನಿಲ್ಲಾರ್ದೆ ಸತ್ತಾದ್ಲು. ಏನಂತ ದುಃಖ ಅವ್ರಿಗೆ? ಗಂಡ ಸತ್ತಿದ್ ದುಃಖ. ಗಂಡ ನಿಮ್ಮಪ್ಪ, ಗಂಡ ನಿಜ ಹೇಳ್ತಾ ಇದ್ದಾ? ನಿಜ ಹೇಳ್ತಾ ಇರೋದು. ನಮ್ಮಪ್ಪ ಹೊರಟೋಗ್ಬಿಟ್ರು. ಅಪ್ಪ ಅಪ್ಪ ಹೋಗ್ಬಿಟ್ರು. ಅಯ್ಯೋ ನಾನು ತಪ್ಪಿ ಆಗೋಗ್ಬಿಟ್ಟ. ನನಗೆ ಯಾರು ದಿಕ್ಕು? ನಮ್ಮಪ್ಪ ಎಷ್ಟು ಒಳ್ಳೆಯವರಾಗಿದ್ರು, ನನಗಿರೋ ಆಸ್ತಿನೆಲ್ಲ ಅವರೇ ಸಂಪಾದಿಸ್ಕೊಟ್ಟಿದ್ರು. ಕೊನೆಗಾಲದಲ್ಲಿ ಇವೆಲ್ಲ ನೋಡ್ಕೊಳ್ಳೋದಕ್ಕಾಗಲ್ಲ ಈ ವ್ಯವಹಾರ ಅಂದ್ಬಿಟ್ಟು ನಾನೇ ಅವ್ರನ್ನ ಹಳ್ಳಿಗೆ ಕಳಿಸ್ತಿದ್ದೆ. ತಿಂಗಳಿಗೆ ಇಷ್ಟು ಅಂತ ಹೊಟ್ಟೆ ಪೊಟ್ಟೆ ಕಳಿಸ್ತಾ ಇದ್ದೆ. ಸರಿ ನಮ್ಮಪ್ಪ ಒಂದೇ ಒಂದು ಕೆಟ್ಟ ಸುದ್ದಿ ಹೇಳ್ಬಿಡ್ಲ. ಅಪ್ಪ ಹೋದ್ರು, ಅಮ್ಮ ಹೋದ್ರು, ಮೇಕೆ ಹೋಯ್ತು, ನಾಯಿ ಹೋಯ್ತು, ಇದಕ್ಕಿಂತ ಕೆಟ್ಟ ಸುದ್ದಿನ? ಅಪ್ಪ ಅಮ್ಮ ನಿಮ್ಮ ವೈಕುಂಠ ಸಮಾರಾಧನೆ ಹೇಗೆ ಮಾಡ್ತೀನಿ ನೋಡ್ತಾ ಇರಿ. ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು. ಹೇಳು ಹುಟ್ಟವರೆಲ್ಲ ಒಂದಿನ ಸಾಯಿದ್ದಾರೆ, ಸಮಾಧಾನ ಮಾಡ್ಕೋತೀನಿ. ಒಂದೇ ಒಂದು ಕೆಲಸ ಹೇಳ್ಬಿಡ್ಲ, ಸಮಾಧಾನ ಮಾಡ್ಕೋತೀನಿ. ನಿನಗೆ ಸಾವಿರಾರು ಕೋಟಿ ಆಸ್ತಿ ಇದೆ. ಹೌದಪ್ಪ, ಏನಕ್ಕೆ ತಾಯಿ ಇಲ್ಲ ತಂದೆ ಇಲ್ಲ, ಏನಕ್ಕೆ ಏನೇ ಎದೆ ಮಲಾಕೊಂಡು? ನಿನ್ನ ಸಾವಿರಾರು ಕೋಟಿ ಆಸ್ತಿ ರಾ ಮೆಟೀರಿಯಲ್ಸ್ ಇದೆಯಲ್ಲ. ಹೌದಪ್ಪ ಬರ್ತಾ ಇತ್ತು ಹಡಗಿನಲ್ಲಿ. ಹಡಗಲ್ಲಿ ಬರ್ತಾ ಇರಬೇಕಾದ್ರೆ ಸಮುದ್ರದ ಮಧ್ಯಭಾಗದಲ್ಲಿ ಒಂದು ಮಿನಾಯಿ ಮಿನಿ ಸುನಾಮಿ ರಪ್ಪ ಅಂತ ಇತ್ತು. ಇತ್ತು ನಿನ್ನ ಹಡಗು ತಳ ಸೇರ್ಬಿಡ್ತು. ಆಸ್ತಿ ಆಸ್ತಿ ಮುಳುಗೋಯ್ತಾ? ಯಾಕೆ ಸತ್ತ ಅಂತ ಕೇಳ್ತಿದ್ದೆ ಅಲ್ಲ, ಯಾಕೆ ಸತ್ತ ಅಂತ ಕೇಳ್ತಿದ್ದೆ ಅಲ್ಲ, ಯಾಕೆ ಸತ್ತ ಅಂತ ಕೇಳ್ದಲ್ಲ, ಈಗ ಸತ್ತ. ದುಡಿದು ತಿನ್ನಬೇಕು ಅನ್ನ ಆಗ್ಲೆ ನಮ್ ಬದುಕು ಚೆನ್ನ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಬದುಕಬೇಕು ನನ್ನ ಅಣ್ಣ. ಕೇಳು ನನ್ನ ಮಾತನ್ನ, ಮಾಡಬೇಕು ನಾವು ದಾನ ಧರ್ಮ, ಕಳಿಯೋ ತನಕ ನಮ್ಮ ಕರ್ಮ, ಕರಿಯೋದ್ರೊಳಗೆ ಯಮ ಧರ್ಮ, ತಿಳಿದಿರ್ಬೇಕು ಬಾಳಿನ ಮರ್ಮ. ಬದುಕಿದ್ದಾಗ ಒಬ್ಬರಿಗೆ ಹತ್ತು ಪೈಸ ಕೊಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ಕೊನೆಗೆ ಇವನು ವೈಕುಂಠ ಯಾತ್ರೆ ಹೊರಟೇ ಬಿಟ್ಟ. ಅಪ್ಪ ಮಗನೇ ಯಾಕೆ ಸತ್ತ? ಹಾ